ಮೊದಲು ನಮ್ಮೂರ್ ಗಲ್ಲಿಯಲ್ಲೇ ನಾನು ಯಾರು ಅಂತ ಗೊತ್ತಿರಲಿಲ್ಲ. ಇವತ್ತು ಗೂಗಲ್ ಅಲ್ಲಿ ನನಗೊಂದು 500-600 ಪೇಜ್ ಇದೆ, ಸಾಕಿಷ್ಟೇ. ಇನ್ನೊಂದು ಹೇಳ್ತೀನಿ, ನಾನು ಕರ್ನಾಟಕದ ಟ್ರಾಲ್ ಪೇಜಸ್ ಕ್ರಶ್. ಟ್ರಾಲ್ ಪೇಜಸ್ ಕರ್ನಾಟಕದಲ್ಲಿ ನನ್ನಷ್ಟು ಯಾರನ್ನೂ ಇಷ್ಟಪಡಲ್ಲ ಅವರು, ಅಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಕನ್ನಡದಲ್ಲಿ ಒಂದು ಮಾತಿದೆ, ಡಾಕ್ಟರ್ ಆಗಲು ಕೋರ್ಸ್ಗಳುಂಟಯ್ಯ, ಇಂಜಿನಿಯರ್ಗಳಾಗಲು ಕೋರ್ಸ್ಗಳುಂಟಯ್ಯ. ಡೈಲಾಗ್ ಮುಗಿಸ್ತೀನಿ ಇರೋ. ಡಾಕ್ಟರ್ ಆಗಲು ಕೋರ್ಸ್ಗಳುಂಟಯ್ಯ, ಟೀಚರ್ಗಳಾಗಲು ಕೋರ್ಸ್ಗಳುಂಟಯ್ಯ, ಇಂಜಿನಿಯರ್ಗಳಾಗಲು ಕೋರ್ಸ್ಗಳುಂಟಯ್ಯ, ಬುದ್ಧ ಬಸವ ಗಾಂಧಿ ಕುವೆಂಪು ಆಗಲು ಯಾವ ಕೋರ್ಸ್ಗಳುಂಟಯ್ಯ, ನಿಮ್ಮೊಳಗಿರುವ ಫೋರ್ಸ್ ಬೇಕಯ್ಯ ಅಂತ. ಆ ಫೋರ್ಸ್ ಇದ್ರೇನೆ ಲೈಫಲ್ಲಿ ಏನಾದರೂ ಸಾಧಿಸೋಕ್ಕಾಗೋದು. ಭಾಳಷ್ಟು ಜನ ಸ್ಟೂಡೆಂಟ್ಸ್ ಅಂತಿರ್ತಾರೆ, ಸರ್ ನಾನು 10th ಕನ್ನಡ ಮೀಡಿಯಮ್ಮು, ನನಗಷ್ಟೇನು ಇಂಗ್ಲೀಷ್ ಬರಲ್ಲ. ಇಂಗ್ಲೀಷ್ ಕರೆಕ್ಟಾಗಿ ಬಂದರೆ ಕಂಪ್ನಿಯಲ್ಲಿ ಕೆಲಸ ಸಿಗುತ್ತೆ, ಬರಲಿಲ್ಲ ಅಂದರೆ ಕನ್ನಡ ಕರೆಕ್ಟಾಗಿ ಬಂದು ಕಂಪ್ನಿಗೆ ಓನರ್ ಆಗಿಬಿಡ್ತೀಯ ಮಗನೇ, ಹೇಳ್ತಾ ಇದ್ದೀನಿ. ಅದಕ್ಕೆ ಏನಾದರೂ ಸಪೋಸ್ ಲೈಫಲ್ಲಿ ಫೇಲ್ ಆದರೂ ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಹಾಗೆ ಅಂತ ಇವತ್ತಿಲ್ಲಿ ಗೋಲ್ಡ್ ಮೆಡಲ್ವರೆಗೂ ರೀಚ್ ಆಗಿರತಕ್ಕಂಥ ಈ ಟಾಪರ್ಸ್ಗೆ ನಿಮ್ಮ ಜೋರು ಚಪ್ಪಾಳೆ. ಸುಮ್ ಸುಮ್ಮನೆ ಗೆದ್ರೆ ವಿಕ್ಟರಿ, ಪಡಬಾರ್ದು ಕಷ್ಟಪಟ್ಟು ಗೆದ್ರೆ ಅದು ಇಷ್ಟರಿ ಅಂತ. 10th ಒಬ್ಬುಡುಗ ಲೈಫಲ್ಲಿ ಏನಾದರೂ ಸಾಧಿಸಕ್ಕೆ ಹೋದರೆ ಓವರ್ ಆಗಿ ಥಿಂಕ್ ಮಾಡ್ತೀವಿ. ಒಬ್ಬನ ಬಸ್ಸಲ್ಲಿ 2 ಟಿಕೆಟ್ ತೊಗೊಂಡಿದ್ದಂತೆ ಕಂಡಕ್ಟರ್ ಕೇಳಿದ್ರಂತೆ, 2 ಟಿಕೆಟ್ ಯಾಕೆ ಹೋದರೆ, ಸರ್ ಒಂದು ಟಿಕೆಟ್ ಕಳೆದೋದ್ರೆ ಇನ್ನೊಂದು ಇರಲಿ ಅಂತ, ಎರಡೂ ಕಳೆದೋದ್ರೆ ಏನು ಮಾಡ್ತೀವಿ ಅಂದರೆ ಹ್ಞೂ ಬಸ್ ಪಾಸ್ ಇದೆ ಗೊತ್ತಾ ಅಂದಂತೆ. ಅಂದರೆ ಲೈಫಲ್ಲಿ ಏನಾದರೂ ಸಾಧಿಸಕ್ಕೆ ಹೋದಾಗ ಓವರ್ ಆಗಿ ಥಿಂಕ್ ಮಾಡಬಾರ್ದು, ಪ್ರಯತ್ನ ನಿಯತ್ತಾಗಿರಬೇಕು. ಒಂದು ಟ್ರೈನ್ ಹೋಗ್ತಾ ಇತ್ತಂತೆ, ಇಬ್ಬರು ಹುಡುಗರು ತಾತ ಹೋಗ್ತಾ ಇದ್ದಾರೆ ಟ್ರೈನ್ ಹತ್ತಕ್ಕೆ, ಬೈ ಮಿಸ್ಟೇಕ್ ಟ್ರೈನ್ ಮಿಸ್ ಆಗಿದೆ, ಹುಡುಗರು ಟ್ರೈನ್ ಹತ್ತಿದ್ರೆ ತಾತ ಟ್ರೈನ್ ಮಿಸ್ಸು. ಆವಾಗ ರೈಲ್ವೆ TT ಹೇಳಿದ್ರಂತೆ, ಸರ್ ಇನ್ನೊಂದು 1/2 hour ಇನ್ನೊಂದು ರೈಲ್ ಬರುತ್ತೆ, ತತ್ತಿಸ್ತೀನಿ ರೀ ಅಂದರೆ, ಆವಾಗ ಆತ ತಾತ ಹೇಳಿದ್ನಂತೆ, ಯೋ ನಾನು ಫೀಲ್ ಆಗ್ತಿರೋದು ನನ್ನ ಟ್ರೈನ್ ಮಿಸ್ ಆಯಿತು ಅಂತಲ್ಲ, ನನ್ನನ್ನು ಹತ್ಸಕ್ಕೆ ಬಂದು ಗಾಬರಿಯಲ್ಲಿ ಅವ್ರು ಹತ್ತು ಬಿಟ್ಟಿದ್ದಾರೆ ಅಂತ. ಲೈಫಲ್ಲಿ ಏನಾದರೂ ಸಾಧಿಸ್ಬೇಕು ಅಂದರೆ ಕ್ಲಾರಿಟಿ ಇರಬೇಕು. ಈ ಏಜಲ್ಲಾದರೂ ಕ್ಲಾರಿಟಿ ಇಟ್ಕೊಳ್ಳಿಲ್ಲ, ಲೈಫಲ್ಲಿ ಒಬ್ಬನ ಕ್ಲಾರಿಟಿ ಇರುತ್ತೆ, ಅವನಿಗೆ ನೀವು ದುಡಿಬೇಕಾಗುತ್ತೆ. ಇವಾಗಾದರೂ ಗೋಲ್ ಇಟ್ಕೊಳ್ಳಿಲ್ಲ, ಲೈಫಲ್ಲಿ ಒಬ್ಬನ ಗೋಲ್ ಇರುತ್ತೆ, ಆ ಗೋಲ್ಗೆ ನೀವು ದುಡಿಬೇಕಾಗುತ್ತೆ. ಜೀವನದ ಲೈಫ್ ಒಂಥರ ಕ್ರಿಕೆಟ್ ಇದ್ದಂಗೆ ಮಗ, 11 ಫ್ರೆಂಡ್ಸೇ, 11 ಫ್ರೆಂಡ್ಸೇ. ಒಂದ್ಸಲ ನೀನು ಬ್ಯಾಟ್ ಹಿಡಿದ್ರೆ ಅಷ್ಟು ಜನ ನೀನು ಯಾವಾಗ ಔಟ್ ಆಗ್ತೀಯ ಅಂತಲೇ ಕಾಯ್ತಾರೆ. ಇದೇ ಜೀವನ ಅಂದರೆ, ಇದೇ ಜೀವನ ಅಂದರೆ ಎಲ್ಲ ಫ್ರೆಂಡ್ಸೇ. ಲೈಫ್ ಒಂಥರ ಕಬಡ್ಡಿ ಇದ್ದಂಗೆ, ಕಬಡ್ಡಿ 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 ಅಂದರೆ ಯಾರೂ ಟಚ್ ಮಾಡಲ್ಲ. ಒಂದ್ಸಲ ಗೆರೆ ಮುಟ್ಟು ಮಗ, ಎಲ್ಲರೂ ಅಟ್ ಎ ಟೈಮ್ ಬಂದು ಕಾಲು ಎಳೆದು ಬಿಸಾಕ್ತಾರೆ. ನಾನು ಹೇಳ್ತಾ ಇರ್ತೀನಿ, ಲೈಫಲ್ಲಿ ಗೆಲ್ಲಬೇಕು ಅಂದರೆ ಪ್ರದೀಪ್ ಈಶ್ವರ್ ಸಕ್ಸಸ್ ಸೀಕ್ರೆಟ್ ಏನು ಅಂದರೆ, ನಮ್ಮಪ್ಪ ಅಮ್ಮ ಒಳ್ಳೆತನ, ಅದು ನನ್ನನ್ನು ಗೆಲ್ಲಿಸಿದ್ದು. ನಿಮ್ಮಪ್ಪ ಅಮ್ಮ ಒಳ್ಳೆತನ ನಿಮ್ಮನ್ನೂ ಗೆಲ್ಲಿಸುತ್ತೆ. ಫ್ಯಾಮಿಲಿ ಅಂದರೆ ಏನು ಗೊತ್ತೇನ್ರೋ, FAMILY, ಫಾದರ್ ಆ್ಯಂಡ್ ಮದರ್, ಐ ಲವ್ ಯು ಅಂತ. FAMILY, ಫಾದರ್ ಆ್ಯಂಡ್ ಮದರ್, ಐ ಲವ್ ಯು ಅಂತ. ನಾನು ಎಲ್ಲ ಯಂಗ್ಸ್ಟರ್ಸ್ಗೂ ಒಂದು ಮಾತು ಹೇಳೋದು, ಯೂತ್ಸ್ ಆರ್ ನಾಟ್ ಯೂಸ್ಲೆಸ್ ಬಟ್ ದೇ ಆರ್ ಯೂಸ್ಡ್ ಲೆಸ್ ಅಂತ. ಚೆನ್ನಾಗಿ ಓದಿ, ಲೈಫಲ್ಲಿ ಒಂದು 5-10 ಕ್ಲಾರಿಟಿ ಇಟ್ಕೊಳ್ಳಿ. ಮನೆಯಲ್ಲಿ 1-1.5 lakh ಬಂಡವಾಳ ಹಾಕಿ ಬೈಕ್ ಕೊಡಿಸಿದ ತಕ್ಷಣ 120 ಹೋದರೆ ಆಗಲ್ಲ, ಸ್ಪೀಡ್ ಇರಬೇಕಾಗಿರೋದು ಮಗನೇ. ಫೀಲ್ಡಲ್ಲಿ ಎನ್ಫೀಲ್ಡಲ್ಲ, ಆವಾಗಲೇ ರಾಯಲ್ ಆಗಿರೋದು. ಬರೆಯೋ ಎಕ್ಸಾಮಲ್ಲಿ ಸ್ಪೀಡ್ ಇರಬೇಕು, ಬರೋ ರಿಸಲ್ಟ್ ಶೀಟಲ್ಲಿ ನಿಮ್ಮ ಸ್ಪೀಡ್ ಇರಬೇಕು. ಭಾಳಷ್ಟು ಜನ ಕೇಳ್ತಾರೆ, ಸರ್ ನಾನೇನೋ ಸಾಧಿಸ್ಬೇಕು ಅಂದ್ಕೊಂಡಿದ್ದೀನಿ, ಏನು ಮಾಡೋದು? ಕಷ್ಟಪಟ್ಟು ಓದ್ಬೇಕು, ಇಷ್ಟಪಟ್ಟು ಓದಬೇಕು. ಹೆಂಗೆ ಓದಬೇಕು ಅಂದರೆ, ಒಂದು ದಿನ ನಿನ್ನ ಮೊಬೈಲ್ ನಂಬರ್ ಬ್ಯಾಂಕ್ ಬ್ಯಾಲೆನ್ಸ್ ಆಗಿಬಿಡ್ಬೇಕು ನೋಡು, ನಿನ್ನ ಮೊಬೈಲ್ ನಂಬರ್ ಬ್ಯಾಂಕ್ ಬ್ಯಾಲೆನ್ಸ್ ಆಗಿಬಿಡ್ಬೇಕು. ಹೆಂಗೆ ಓದಬೇಕು ಅಂದರೆ, ಹೂ ಆರ್ ಯು ಅಂದವರು ಹೌ ಆರ್ ಯು ಅನ್ಬೇಕು. ಹೆಂಗೆ ಓದಬೇಕು ಅಂದರೆ, ನಿನ್ನನ್ನು ಮುಖ ಕಂಡ್ರೆ ಆಗದೆ ಇರೋ ನಿನ್ನ ರೆಸ್ಪೆಕ್ಟ್ ಮಾಡಬೇಕು. ನನ್ನ ಇಂಟೆನ್ಷನ್ ಏನು ಗೊತ್ತಾ ಬ್ರದರ್, ಲೈಫಲ್ಲಿ ಅಪ್ಪ ಅಮ್ಮಗಿಂತ ಗ್ರೇಟ್ ಯಾರೂ ಇಲ್ಲ. ಯಾರು ತಂದೆ ತಾಯಿನ ಜಾಸ್ತಿ ಪ್ರೀತಿಯಿಂದ ನೋಡ್ಕೊತಾರೋ, ಪ್ರೀತಿ ಮಾಡ್ತಾರೋ, ಆ್ಯಾವ್ರೇಜ್ ಟ್ಯಾಲೆಂಟೆಡ್ ಆದರೂ ಪರವಾಗಿಲ್ಲ, ಲೈಫಲ್ಲಿ ಗೆದ್ದು ಬಿಡ್ತೀರ. ಕೆಲವ್ರು ಕೇಳ್ತಾರ, ಅಣ್ಣ ನಾನು ಎಕ್ಸಾಮ್ ಬರೆಯೋಕೆ ಹೋದರೆ ಸೋತೋಗ್ತೀನಿ, ಭಯ ಆಗುತ್ತೆ, ಫೇಲ್ ಆಗುತ್ತೆ, ಏನು ಮಾಡೋದು ಅಂತ. ತಲೆ ಕೆಡಿಸ್ಕೋಬೇಡಿ, ಬಿ ಸ್ಟ್ರಾಂಗ್ ಇನಫ್. ಒಂದು ದೇವಸ್ಥಾನ ಬಾಗಿಲು ಹಾಕಿರ್ತಾರೆ, ದೇವರು ಕಲ್ಲಿಂದ ಆಗಿರುತ್ತೆ, ನೆಲನೂ ಕಲ್ಲಿಂದ ಆಗಿರುತ್ತೆ, ಕೆಳಗಡೆ ಇರೋ ಕಲ್ಲು ದೇವ್ರ ಕಲ್ಲನ್ನ ಕೇಳುತ್ತೆ, ದೇವರೇ ಒನ್ಸ್ ಅಪಾನ್ ಎ ಟೈಮ್ ನೀನು ಕಲ್ಲು ನಾನು ಕಲ್ಲು, ಆದರೆ ಇವತ್ತು ನಿನ್ನ ಪೂಜೆ ಮಾಡ್ತಾರೆ, ನನ್ನನ್ನು ಕಾಲಲ್ಲಿ ತುಳಿತಾರೆ ಯಾಕೆ ಅಂತ. ಆ ದೇವ್ರ ಕಲ್ಲು ಹೇಳ್ತಂತೆ ಕೆಳಗಡೆ ಇರೋ ಕಲ್ಲಿಗೆ, ಮಗನೇ ಅವತ್ತು ಶಿಲ್ಪಿ ಕೆತ್ತಕ್ಕೆ ಬಂದಾಗ ಒಂದೇಟಕ್ಕೆ ಪೀಸ್ ಆದೆ, ಎಷ್ಟೇಟ್ ತಿಂದಿದ್ರೆ ಇವತ್ತಿನ ರೇಂಜಿಗೆ ಬಂದಿರಬೇಕು ಅಂತ. ನೋ ಪೇಯ್ನ್ ನೋ ಗೇನ್. ಕರೆಕ್ಟಾಗಿ ಜೀವನದಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅಂದರೆ
ಇನ್ನು ಕೆಲವರು ಹೇಳ್ತಾರೆ ಸರ್ ಹೋಗಿ ಸರ್ ನನ್ನ ಹಣೆ ಬರದಲ್ಲಿ ಬರದೇ ಇಲ್ಲ. ಇನ್ನು ಕೆಲವರು ಸ್ಯೂಸೈಡ್ ಮಾಡ್ಕೊಂಡು ಸತ್ತೋಗ್ತಾರೆ. ಏಯ್ ಸ್ಯೂಸೈಡ್ ಮಾಡ್ಕೊಂಡು ಸತ್ತೋಗ್ಬೇಡ, ಮತ್ತೆ ಹುಟ್ಟಿದ್ರೆ ಎಲ್ ಕೆ ಜಿಯಿಂದ ಆಗ್ತಾರೆ ಹೇಳ್ತಾ ಇದ್ದೀನಿ. ಈವಾಗಲೇ ಈ CBSE ICSE ಓದೋಕ್ಕಾಗ್ತಿಲ್ಲ ನಮ್ಮ ಕೈಯಲ್ಲಿ, ಮತ್ತೆ ಅಪ್ಪಿ ತಪ್ಪಿ ಹೋದರೆ ಎಲ್ ಕೆ ಜಿಯಿಂದ ಓದಿಸ್ತಾರೆ. ಈವಾಗ 85 ತೆಗೆದ್ರೂ ಸ್ಕೂಲು ಕಾಲೇಜಲ್ಲಿ ಮರ್ಯಾದೆ ಸಿಗ್ತಿಲ್ಲ ನಮಗೆ. ಅದಕ್ಕೆ ಸತ್ತೋಗ್ಬೇಕು ಅಂದಾಗ ಬೇಡ ಬೇಡ ಬೇಡ, ಸತ್ತೋದ್ರೆ ಮತ್ತೆ ಹುಟ್ಟುತ್ತೀವಿ, ಎಲ್ ಕೆ ಜಿಯಿಂದ ಆಗ್ತಾರೆ ಅಂತ ಡಿಸಿಷನ್ ತಗೋಬಾರ್ದು. ಸ್ಯೂಸೈಡ್ ಈಸ್ ಎ ಪರ್ಮನೆಂಟ್ ಸೊಲ್ಯೂಷನ್ ಫಾರ್ ಎ ಟೆಂಪರರಿ ಪ್ರಾಬ್ಲಮ್. ಏನೋ ಸಾಧಿಸ್ಬೇಕು ಅಂತ ಪ್ರಯತ್ನ ಪಡ್ತೀವಿ ಮನೆಯಲ್ಲಿ, ಸರ್ ನಮ್ಮಪ್ಪ ಬಡವರು, ನಮ್ಮಮ್ಮ ಬಡವರು. ಏ ಇಫ್ ಯುವರ್ ಫಾದರ್ ಆರ್ ಮದರ್ ಇಸ್ ಪುವರ್ ಇಟ್ಸ್ ನಾಟ್ ಯುವರ್ ಮಿಸ್ಟೇಕ್, ಇಫ್ ಯು ಬಿಕಮ್ ಎ ಪುವರ್ ಫಾದರ್ ಆರ್ ಮದರ್ ಇಟ್ಸ್ ಯುವರ್ ಮಿಸ್ಟೇಕ್ ಸರ್, ಇಟ್ಸ್ ಯುವರ್ ಮಿಸ್ಟೇಕ್. ನಿಮ್ಮಪ್ಪ ಅಮ್ಮ ಬಡವರಾದರೆ ತಪ್ಪಿಲ್ಲ, ಬಟ್ ನೀನು ನಿನ್ನ ಮಕ್ಕಳಿಗೆ ಬಡ ತಂದೆ ಅಥವಾ ಬಡ ತಾಯಿ ಆಗಬೇಡ. ಲೈಫಲ್ಲಿ ಹಣೆ ಬರನೆಲ್ಲ ಬ್ಲೇಮ್ ಮಾಡಬೇಡ. ಇನ್ನು ಕೆಲವರು ಸ್ಯೂಸೈಡ್ ಮಾಡ್ಕೊಳ್ಳೋಾಗ ಡೆತ್ ನೋಟಲ್ಲಿ ಅಲ್ಲಿ ಇಲ್ಲಿ ನೋಡ್ತಾ ಇರ್ತೀನಿ, ಮರ್ಯಾದೆ ಹೋಯ್ತು, ರೆಸ್ಪೆಕ್ಟ್ ಹೋಯ್ತು, ಮರ್ಯಾದೆ ಹೋಯ್ತು. ಮರ್ಯಾದೆ ಇದೆ ಅಂತ ಯಾರು ಹೇಳಿದವ್ರು ನಿಮಗೆ? ಮೈ ಡಿಯರ್ ಯಂಗ್ಸ್ಟರ್ಸ್, ಈ ಕಳೆದ 18-20 ವರ್ಷದಲ್ಲಿ ಯಾರಾದರೂ ಒಂದೇ ಒಂದ್ಸಲ ಜಸ್ಟ್ ರಿಮೈಂಡ್ ಒಂದ್ಸಲ ಕೂರಿಸ್ಕೊಂಡು ನಿಮಗೆ ಮರ್ಯಾದೆ ಇದೆ ಅಂತ ಹೇಳಿದಾರ? ಇಲ್ಲದೆ ಇರೋದನ್ನು ಯಾಕಿದೆ ಅಂದ್ಕೊಂಡಿದ್ದೀರಾ? ಇಲ್ಲದೆ ಇರೋದನ್ನು ಯಾಕೆ ಹೋಗಿದೆ ಅನ್ಕೊತಾ ಇದ್ದೀರಾ? ಅದಕ್ಕೆ ಗಟ್ಸ್ ಇರಬೇಕು. ನಾನು ಕರ್ನಾಟಕದ ಎಲ್ಲ ಮಿಡಲ್ ಕ್ಲಾಸ್ ಹುಡುಗರಿಗೆ, ವಿಶೇಷವಾಗಿ ಕನ್ನಡ ಮೀಡಿಯಂ ಆವ್ರೇಜ್ ಬ್ಯಾಕ್ಗ್ರೌಂಡ್ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟೇ, ನಿನಗೇನು ಅನಿಸುತ್ತೋ ಒಂದು 5-10 ವರ್ಷ ಕ್ಲಾರಿಟಿಯಾಗಿ ಡಿಸಿಷನ್ ತಗೋ. ನಿಮ್ಮ ಅಪ್ಪ ಅಮ್ಮನ ಕಡಿಮೆ ಹರ್ಟ್ ಮಾಡು. ನೋಡೋ ಭಾಳಷ್ಟು ಜನ ಹುಡುಗರಿಗೆ ಹೇಳ್ತಿರ್ತೀನಿ, ನೀನು ಇಷ್ಟಪಟ್ಟು ಹುಡುಗಿ ಗ್ರೇಟ್ ಅಲ್ಲ ಅಂತ ಹೇಳ್ತಿಲ್ಲ, ನಿಮ್ಮ ಅಮ್ಮ ಅಷ್ಟು ಗ್ರೇಟ್ ಅಲ್ಲ ಅಂತ ಹೇಳ್ತಾ ಇದ್ದೀನಿ. ನೀವು ಇಷ್ಟಪಟ್ಟು ಹುಡುಗ ಒಳ್ಳೆಯವನಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ನಿಮ್ಮ ಅಪ್ಪ ಅಷ್ಟು ಜೆಂಟ್ಲ್ಮ್ಯಾನ್ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಒಬ್ಬ ಹುಡುಗನ ಕಡಿಮೆ ಹರ್ಟ್ ಮಾಡೋ ಯಂಗ್ಸು ಅಂದರೆ ಅದು ತಾಯಿ, ಒಬ್ಬ ಹುಡುಗಿನ ಕಡಿಮೆ ಹರ್ಟ್ ಮಾಡೋ ಜೆಂಟ್ಲ್ಮ್ಯಾನ್ ಅಂದರೆ ಅದು ಅಪ್ಪ ಮಾತ್ರನೇ. ಭಾಳಷ್ಟು ಜನಕ್ಕೆ ಗೊತ್ತಾಗಲ್ಲ, ಲೈಫಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಾಗ ಈಗ ಈ ಸ್ಟೇಜಲ್ಲಿ ಒಂದು 2 ವರ್ಷನೋ 3 ವರ್ಷನೋ ಒಂದು 5 ವರ್ಷನೋ ಕಾನ್ಸಂಟ್ರೇಟ್ ಮಾಡಿ ಓದ್ಬಿಡಿ, ತಲೆಗೆಡಿಸ್ಕೋಬೇಡಿ. ಒಂದು ಸಮಸ್ಯೆ ಆದರೆ ಫೇಸ್ ಮಾಡಿ. ನನ್ನನ್ನು ಯಾರೋ ಕೇಳಿದ್ರು, ಪ್ರದೀಪ್ ನೀನು ಜಾಸ್ತಿ ಮಾತಾಡ್ತೀಯ ಅಂತ. ನಾನು ಹೇಳಿದೆ ನೀನು ಕಡಿಮೆ ಮಾತಾಡ್ತೀಯ, ಏನು ಕಡ್ದು ಕಟ್ಟೆ ಹಾಕಿದ್ಯಾ ಹೇಳು ಅಂತ. ದಿಸ್ ಈಸ್ ದ ವೇ ವಿ ಶುಡ್ ಫೇಸ್ ದ ಲೈಫ್. ಭಾಳಷ್ಟು ಜನ ಏನು ಗೊತ್ತಾ, ಬೆಳಿಬೇಕಂತೆ ಆಸೆ ಇರುತ್ತೆ, ನಿಮ್ಮೂರಲ್ಲಿ ಯಾರಾದರೂ ಒಂದು 4 ಜನ ಬೇಜಾರು ಮಾಡ್ಕೊಂಬಿಟ್ರೆ ಫೀಲ್ ಆಗೋದು, ಅಯ್ಯೋ ಅವ್ರೇನು ಅಂದ್ಕೊಂಡ್ರು, ಇವ್ರೇನು ಅಂದ್ಕೊಂಡ್ರು. ಏ ನಿನ್ನ ಈ ಪ್ರಪಂಚದಲ್ಲಿ ಇಷ್ಟಪಡೋದು ಒಬ್ಬನೇ, ನಿನ್ನ ಈ ಪ್ರಪಂಚದಲ್ಲಿ 100% ಹೇಟ್ ಮಾಡೋದು ಒಬ್ಬನೇ. ಹೋಗಿ ನಿನ್ನ ಮನೇಲಿ ಮಿರರ್ ನೋಡ್ಕೊ, ಅದರಲ್ಲೊಬ್ಬ ಇದ್ದಾನೆ, ಅವ್ನು ನಿನ್ನನ್ನು ಇಷ್ಟಪಟ್ಟಂಗೆ ಯಾರೂ ಇಷ್ಟಪಡಲ್ಲ, ಅವ್ನು ನಿನ್ನನ್ನು ದ್ವೇಷದಂಗೆ ಯಾರೂ ದ್ವೇಷಿಸಲ್ಲ. ಇದೇ ಅಲ್ಟಿಮೇಟ್ ರಿಯಾಲಿಟಿ. ಇದನ್ನು ಯಂಗೇಜಲ್ಲಿ ಅರ್ಥ ಮಾಡ್ಕೊಂಬಿಡ್ಬೇಕು. ಯಂಗೇಜಲ್ಲಿ ಅರ್ಥ, ಸರ್ ಹಂಗಾದರೆ ನಾನು 10th ವರೆಗೂ ಆ್ಯಾವ್ರೇಜ್ ಸ್ಟೂಡೆಂಟು, ನಾನೀಗ ಸ್ಟೇಟ್ ಟಾಪರ್ ಆಗ್ತೀನ ಸರ್ ಅಂದರೆ, ಶೇಕ್ಸ್ಪಿಯರ್ ಯಾವತ್ತೂ ಇಂಗ್ಲೀಷಲ್ಲಿ ಎಮ್ ಎ ಮಾಡಲಿಲ್ಲ, ಇವತ್ತು ಯಾರೂ ಶೇಕ್ಸ್ಪಿಯರ್ನ ಓದ್ದೆ, ಇಂಗ್ಲೀಷಲ್ಲಿ ಎಮ್ ಎ ಮಾಡೋಕ್ಕಾಗಲ್ಲ. ಏನಾಗಿದೆ ಅಂತಲ್ಲ, ಏನು ಮಾಡ್ತೀವಿ ಅನ್ನೋದೇ ಮ್ಯಾಟ್ರು. ನಂದೊಂದು ಡೈಲಾಗು ಸಾಂಗ್ ಕೂಡ ಆಯಿತು, ಮಮ್ಮಿ ಫೇಷ್ ಮಮ್ಮಿ ಫೇಷ್. ನದಿಯಲ್ಲಿ 2 ಮೀನಿರುತ್ತೆ, ಮಗು ಮೀನು ಮಮ್ಮಿ ಫಿಶ್ನ ಕೇಳುತ್ತೆ, ಮಮ್ಮಿ ಫೇಷ್ ಮಮ್ಮಿ ಫೇಷ್ ಮಮ್ಮಿ ಫೇಷ್. ನಾವೆಲ್ಲ ಯಾಕೆ ಫಿಶ್ಗಳು ನೀರಲ್ಲಿದ್ದೀವಿ ಅಂದರೆ, ಆ ಭೂಮಿಯಲ್ಲೆಲ್ಲ ಸೆಲ್ ಫಿಶ್ಗಳಿದ್ದಾವೆ ಕಣೋ ಅಂತ. ಭಾಳಷ್ಟು ಜನಕ್ಕೆ ನಾನು ಹೇಳೋದಿಷ್ಟೇ, ನಾನು ಲೈಫಲ್ಲಿ ಒಂದು ತೀರ್ಮಾನ ತೊಗೊಂಡಿದ್ದೆ, ನಾನು ಬಿಗ್ ಬಾಸ್ಗೆ ಹೋಗೋವರೆಗೂ ಬಿಗ್ ಬಾಸ್ ನೋಡಬಾರ್ದು ಅಂತ ಮೊನ್ನೆ ಹೋಗಿ ಬಂದೆ. ನಾನು ಓಪನಿಂಗ್ ಡೇ ನಾನೇ ಗೆಸ್ಟು. ನಾನು 17-18 ವರ್ಷದ ಹಿಂದೆ ನನ್ನ ತಂದೆ ತಾಯಿ ಸರ್ಕಾರಿ ಆಸ್ಪತ್ರೆಯಲ್ಲಿ ನೆರೆಯ ಆಂಧ್ರ ಪ್ರದೇಶದಲ್ಲಿ ಸೂಕ್ತ ಸಮಯಕ್ಕೆ ಚಿಕಿತ್ಸೆ ಸಿಗದೆ ತೀರ್ಕೊಂಡಾಗ ಈ ಪ್ರಪಂಚ ಬಿಟ್ಟು ಖಾಲಿ ಜೇಬು ಒಡೆದ ಹೃದಯ ಖಾಲಿ ಹೊಟ್ಟೆಯಲ್ಲಿ ಬೆಂಗಳೂರಿಗೆ ಬಂದಾಗ, ಸಾವಿರಾರು ಜನ ಬೆಂಗಳೂರಿಗೆ ಬಂದು ಸೋತೋಗ್ಬಿಟ್ಟು ಲಗೇಜ್ ಎತ್ಕೊಂಡು ವಾಪಸ್ ಬರ್ತಾರೆ, ಆದರೆ ನನ್ನಂಥ ಹುಡುಗರು ಯಾರು ಬೈದರು ಟ್ರಾಲ್ ಮಾಡಿದ್ರು. ಇನ್ನೊಂದು ಹೇಳ್ತೀನಿ, ನಾನು ಕರ್ನಾಟಕದ ಟ್ರಾಲ್ ಪೇಜಸ್ ಕ್ರಶ್ಶ, ಟ್ರಾಲ್ ಪೇಜಸ್ ಕರ್ನಾಟಕದಲ್ಲಿ ನನ್ನಷ್ಟು ಯಾರನ್ನೂ ಇಷ್ಟಪಡಲ್ಲ ಅವರು, ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಯಾಕೆ ಅಂದರೆ ಮೊದಲು ನಮ್ಮೂರ ಗಲ್ಲಿಯಲ್ಲೇ ನಾನು ಯಾರು ಅಂತ ಗೊತ್ತಿರಲಿಲ್ಲ, ಇವತ್ತು ಗೂಗಲಲ್ಲಿ ನನಗೊಂದು 500-600 ಪೇಜ್ ಇದೆ ಸಾಕಿಷ್ಟೇ. ಸಾಧನೆ ಅಂದರೆ ನಿನ್ನ ಬಗ್ಗೆ ನೀನು ಮಾತಾಡೋದಲ್ಲ, ನಿನ್ನ ಬಗ್ಗೆ ಕರ್ನಾಟಕ ಮಾತಾಡೋದು.